ಗೋಲ್ಡ್ ಕಲರ್ ಎಸ್ ಕ್ಲಾಸ್ ನೋಡಿ, S350D. ಇವಾಗ ನೀವು ನೋಡ್ತಾ ಇರ್ಬೋದು ಫ್ಲೈಟ್ ಹೋಗ್ತಾ ಇದೆ ಮೇಲ್ಗಡೆ, ಸೊ ಏರ್ಪೋರ್ಟ್ ಕೂಡ ಇಲ್ಲೇ ಇದೆ. ವಿ ಆರ್ ಸರ್ಚಿಂಗ್ ಫಾರ್ ದ ರೂಟ್ ಟು ಗೋದೆ. ನೀವು ಇಲ್ಲೆಲ್ಲ ನೋಡ್ಬೋದು, ಹಂಗೆ ಗ್ರಾನೈಟ್ ನ ಮೈನಿಂಗ್ ಮಾಡೋದು ಹಂಗೆ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಕ್ರೇನ್ಗಳಿದೆ ನೋಡಿ, ಸೊ ಕ್ರೇನ್ಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ, ಅದನ್ನು ಕೂಡ ತಗೊಂಡೋಗಕ್ಕಾಗಿಲ್ಲ. ಇನ್ನೊಂದು ಇದು ಮುಳುಗೋಗಿದೆ. ಒಂದ್ಸಾರಿ ಗೌರ್ಮೆಂಟ್ ಇಂದ ಸ್ಟೇ ಆರ್ಡರ್ ಬಂದ್ಬಿಟ್ರೆ ನಾವು ಇಲ್ಲಿಂದ ಯಾವುದೇ ಮೆಟೀರಿಯಲ್ ಆಗಲಿ ಕಿತ್ತಕ್ಕಾಗಲ್ಲ, ಅದು ಹಂಗೆ ಬಿಡಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಡೀಪ್ ಇದೆ ಅಂತ ನೀರು. ಇವಾಗ ಬ್ರಿಡ್ಜ್ ಸೆಂಟ್ರಲ್ ನಿಂತ್ಕೊಂಡಿದ್ದೀನಿ ನಾನು. ಗೇರ್ಸ್ ಇಲ್ಲ ಅಂದರೆ ಈಸಿ ಇರುತ್ತೆ, ಬಟ್ ಗೇರ್ಸ್ ಇದೆಲ್ಲ ಹತ್ತೋದು ಇಳಿಯೋದು ಕಷ್ಟ. ಹ್ಯಾಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ನಾವು ಫ್ರೆಂಡ್ ಎಲ್ಲ ಸೇರಿಕೊಂಡು ಕ್ವೇರಿ ಟೆಂಪಲ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ 43 kilometers ಇದೆ. ಇವಾಗ ಇನ್ನೊಬ್ಬ ನನ್ನ ಫ್ರೆಂಡ್ ಸಮಿ ಬರ್ತಿದ್ದಾನೆ, ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಹಿಮ್. ಇಲ್ಲಿ 6th gear ಅಂತ ಇದೆಯಲ್ಲ, ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಮುಂಚೆ ಒಂದು 2-3 ಸೂಪರ್ ಕಾರ್ ಇತ್ತು ಇಲ್ಲಿ, ನಾನು ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ, ಡಿಸ್ಪ್ಲೇ ಇರ್ತಿತ್ತಲ್ಲ, ಸೊ ಅದನ್ನ ನೋಡ್ತಾ ಇದ್ದೆ ಅವಾಗ. ಆ್ಯಕ್ಚುಲಿ ನಾವು ಮಾರ್ನಿಂಗ್ 5:30 ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಯಾಕಂತಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ಕು ಆಮೇಲೆ ಬಿಸಿಲು ಜಾಸ್ತಿ ಇರುತ್ತಲ್ಲ, ಹೀಗಾಗಿ ಮಾರ್ನಿಂಗೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಹಸಿವಾಗಿದೆ. Much later. ಇವಾಗ ಸಮಿ ಬಂದ ಆಫ್ಟರ್ 20 minutes. ನಾನು ಆಲ್ರೆಡಿ 24 kilometers ಬಂದಿದ್ದೆ, ಇವಾಗ ಇಲ್ಲಿಂದ 20 kilometers ಹೋಗಬೇಕು ನಾವು ಕ್ವಾರಿ ಟೆಂಪಲ್ಗೆ. ಸೊ ಇವಾಗ ಹೆಬ್ಬಾಳ್ ಫ್ಲೈಓವರ್ ಮೇಲ್ಗಡೆ ಇದ್ದೀವಿ, ಅಂದರೆ ಹೆಬ್ಬಾಳ್ ಫ್ಲೈಓವರ್ ಮುಗೀತು, ಆಸ್ಟರ್ ಹಾಸ್ಪಿಟಲ್ ಇದೆಯಲ್ಲ, ಸೊ ಆ ಫ್ಲೈಓವರ್. ಸ್ವಲ್ಪ ಮಾರ್ನಿಂಗ್ ಬಂದಿದ್ದರೆ ನಮಗೆ ಬಿಸಿಲೆಲ್ಲ ಇರ್ತಿರಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸನ್ರೈಸ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು, ಬಟ್ ಅದು ವರ್ಕೌಟ್ ಆಗಲಿಲ್ಲ, ಸೊ ಇವಾಗ ಹೋಗ್ತಾ ಇದ್ದೀವಿ. ಫ್ಲೈಓವರಿಂದ ಕೆಳಗಡೆ ಬಂದಿದ್ದೀವಿ, ಇಲ್ಲಿ ಇಡ್ಲಿ ಫೇಮಸ್ ಇದೆ. ಸೊ ಇವಾಗಲೂ ಜಸ್ಟ್ ಒಬ್ಬರ ಡ್ರೈವರ್ನ ಕೇಳಿದೆ, ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ. ನಾನು ಮತ್ತು ಸಮಿ ಇಬ್ಬರು ಇಡ್ಲಿ ತೊಗೊಂಡಿದ್ದೀವಿ, ಸೊ ರಿಷಿ ಇವಾಗ ದೋಸೆ ತರಕ್ಕೆ ಹೋಗಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಮುಗಿತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. 5 minutes later. ಓಕೆ, ಇಲ್ಲಿಂದ ಹೋಗ್ಬೋದು. ಇಲ್ಲೊಂದು ಟೆಂಪಲ್ ಕೂಡ ಇದೆ ನೋಡಿ, ಮುನೀಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದೇ ಸ್ಟೋನ್ ಕ್ವಾರಿ. ಓ, ಆ್ಯಕ್ಚುಲಿ ನಾವು ಆ ಕಡೆ ಹೋಗಬೇಕು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಹೋಗಬೇಕು ನಾವು, ಬಟ್ ಅಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲಲ್ಲ ಇಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ಲೈಟ್ ಹೋಗ್ತಾ ಇದೆ ಮೇಲ್ಗಡೆ, ಸೊ ಏರ್ಪೋರ್ಟ್ ಕೂಡ ಇಲ್ಲೇ ಇದೆ. ಸೊ ಏರ್ಪೋರ್ಟ್ ದೇವನಹಳ್ಳಿ ಪಕ್ಕನೇ ಇದ್ದೀವಿ ನಾವು ಇವಾಗ. ಸೊ ದಿಸ್ ಈಸ್ ಕ್ವಾರಿ ಟೆಂಪಲ್. ಟೆಂಪಲ್ ಇರೋದು ಆ್ಯಕ್ಚುಲಿ ಅಲ್ಲಿ, ಬಟ್ ಅಲ್ಲಿ ಹೋಗೋಕ್ಕೆ ಇಲ್ಲಿ ಜಾಗನೇ ಇಲ್ಲ, ಹೆಂಗೆ ಹೋಗೋದಂತಲೇ ಗೊತ್ತಿಲ್ಲ. ಮೇ ಬಿ ಆ ಕಡೆಯಿಂದ ಹೋಗೋದಂತ ಅನಿಸುತ್ತೆ, ಬಟ್ ಆ ಕಡೆ ಇವಾಗ ಕಂಪೌಂಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ. ಈ ಕಡೆಯಿಂದ ಎಲ್ಲೂ ಹೋಗೋಕ್ಕಾಗಲ್ಲ, ದೇರ್ ಈಸ್ ನೋ ವೇ ಟು ಗೋ ದೇರ್. ಇವಾಗ ಹಿಂದ್ಗಡೆ ರೂಟಿಗೆ ಬಂದಿದ್ದೀವಿ ಹೋಗೋಕ್ಕೆ, ಅಲ್ಲಿ ಸಿಗಲಿಲ್ಲ ನಮಗೆ ಹೋಗೋಕ್ಕೆ, ಸೊ ವಿಲ್ ಟ್ರೈ ಇಟ್ ಫ್ರಮ್ ಹಿಯರ್ ಹೋಗೋಕ್ಕೆ. ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ಇವಾಗ ಇಲ್ಲಿ ಬಂದಿದ್ದೀವಿ. ನೀವು ನೋಡ್ಬೋದು ಹೋಗೋಕ್ಕೆ ಫುಲ್ ಪ್ರೊಹಿಬಿಟೆಡ್ ಇದೆ ಇಲ್ಲಿ, ಬಟ್ ಏನಂತಂದರೆ ಇದ್ರ ಮೇಲುಗಡೆ ಕಾಲು ಇಟ್ಕೊಂಡು ಜಿಗಿದ್ಬಿಟ್ಟು ಹೋಗ್ಬೇಕು, ಇಲ್ಲಿಂದ ಇಲ್ಲಿಂದ ಏರ್ಕೊಂಡು ಹೋಗ್ಬೇಕು ಇವಾಗ. ನೋಡಿ ಕೆಳಗಡೆ ಇಷ್ಟು ಡೀಪ್ ಇದೆ, ಇಷ್ಟು ಡೀಪ್ ಜಂಪ್ ಮಾಡಬೇಕು ಇವಾಗ. ಸೊ ಇಲ್ಲಿಂದ ಮತ್ತೆ ಅಲ್ಲಿಂದ ಎಗರ್ಬಿಟ್ಟು ಹೋಗಬೇಕು ಮೇಲ್ಗಡೆ. ಈ ಕಡೆಯೆಲ್ಲ ಫುಲ್ ಗ್ರೀನರಿ ಇದೆ, ಈ ಕಡೆಯೆಲ್ಲ ಫುಲ್ ಮೈನಿಂಗ್ ಪ್ಲೇಸ್ ಇದೆಲ್ಲ. ವಿ ಆರ್ ಸರ್ಚಿಂಗ್ ಫಾರ್ ದ ರೂಟ್ ಟು ಗೋ ದೇರ್. ಆ್ಯಕ್ಚುಲಿ ರೂಟ್ ಅಲ್ಲಿದೆ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ನೋಡಿ ನೀರು ಎಷ್ಟಿದೆ ಕೆಳಗಡೆ. ಇಲ್ಲಿ ಮುಂಚೆ ಮಾರ್ಬಲ್ ಮೈನಿಂಗ್ ಮಾಡ್ತಿರ್ಬೋದು, ಐ ಮೀನ್ ನಾಟ್ ಮಾರ್ಬಲ್, ಗ್ರಾನೈಟ್. ಸೊ ಇವಾಗ ಲಿಟಿಗೇಷನ್ಸಿಂದ ಇದು ಆಫ್ ಆಗಿದೆ. ಅಲ್ಲೆಲ್ಲ ನೀವು ಮುಂದೆ ನೋಡ್ಬೋದು ಕ್ರೇನ್ ಎಲ್ಲ ಇದೆ ನೋಡಿ, ಸೊ ಅದು ಕೂಡ ಅಲ್ಲೇ ಬಿಟ್ಟಿದ್ದಾರೆ, ಅದು ಕೂಡ ತೆಗಿಯೋಕ್ಕಾಗಿಲ್ಲ ಅವ್ರಿಗೆ. ಸೊ ಇವಾಗ ಒಳಗಡೆ ಹೋಗೋಕ್ಕೆ ಇಲ್ಲಿಂದ ಹೋಗಬೇಕು, ಆಲ್ಮೋಸ್ಟ್ ಪ್ಲೇಸ್ ಇದೆ. ರಿಷಿ ರಿಷಿ ವೇಟ್ 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 ವೇಟ್, ಹೆಲ್ಮೆಟ್ ಹೆಲ್ಮೆಟ್ ಗೋಪ್ರೋ ಟಚ್ ಆಗುತ್ತೆ. ಇರು ಇರು ಇರು, ಓಕೆ ಓಕೆ. ಇವಾಗ ಇಲ್ಲಿಂದ ಫುಲ್ ಅಲ್ಲಿವರೆಗೂ ಹೋಗಬೇಕು, ಒಳಗಡೆ ಬಂದಾಯ್ತು ಆಲ್ರೆಡಿ. ನೋಡ್ಬೋದು ಸುತ್ತಮುತ್ತ ಎಲ್ಲ ನೀರಿದೆ ನೋಡಿ, ಇಲ್ಲಿ ನೀರಿದೆ, ಅಲ್ಲಿ ನೀರಿದೆ, ಈ ಕಡೆನೂ ನೀರಿದೆ, ಆಮೇಲೆ ಆ ಪಾರ್ಟಿಷನಲ್ಲೂ ನೀರಿದೆ, ಆಮೇಲೆ ಆ ಕಡೆನೂ ನೀರಿದೆ. ಇದೆಲ್ಲ ಮುಂಚೆ ಮೈನಿಂಗ್ ಮಾಡ್ತಾ ಇದ್ರು, ಇವಾಗ ಸ್ಟಾಪ್ ಆಗಿದೆ. ಯಾಕೆ ಇಲ್ಲಿ ಮೈನಿಂಗ್ ನಿಲ್ಲಿಸಿದ್ದಾರೆ ಅಂತ ಒಂದು ಬಿಗ್ ಸ್ಟೋರಿ ಇದೆ ಇದಕ್ಕೆ.
ಸೊ ಇದೊಂದು 300-400 ಅಡಿ ಇರ್ಬೋದು, ಬಟ್ ನೀರಿನ ಆಳ ಬಂದುಬಿಟ್ಟು ಇದು 50-60 ಅಡಿ ಇದೆ ಅಂತೆ ಒಳಗಡೆ, ಅಷ್ಟು ಡೀಪ್ ಇದೆ ಅಂತೆ. ನಮ್ಗೆ ಇದು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ, ನೋಡಿ ಇದೆಲ್ಲ ಮುಳುಗಿದೆಯಲ್ಲ ಫುಲ್ಲು, ಅಷ್ಟು ಅಡಿ ಇದೆ ಇಲ್ಲಿ, ಇದೆಲ್ಲ ಅಬಂಡೆಂಟ್ ಆಗಿಬಿಟ್ಟಿದೆ ಇವಾಗ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ಬಂದಿದ್ದೀವಿ. ನೀವಿವಾಗ ನಾನು ಹಿಂದ್ಗಡೆ ನೋಡ್ಬೋದು ಮುನೀಶ್ವರ ಸ್ವಾಮಿ ಟೆಂಪಲ್ ಇದೆ, ಬಟ್ ಒಳಗಡೆ ದೇವ್ರಿಲ್ಲ. ಏಕೆ ಅಂತಂತಂದರೆ ಟೆಂಪಲಿಂದ ಮೇನ್ ದೇವ್ರನ್ನ ಮೇನ್ ರೋಡ್ಗೆ ಶಿಫ್ಟ್ ಮಾಡಿದ್ದಾರೆ, ಯಾಕಂತಂದರೆ ಇಲ್ಲಿ ಜನರಿಗೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತಲ್ಲ, ಹೀಗಾಗಿ. ಯಾಕಂದರೆ ಜನರು ಬರಬೇಕಂತಂತಂದರೆ ಇದನ್ನೆಲ್ಲ ದಾಟ್ಕೊಂಡು ಬರಬೇಕು. ಸೊ ಯಾರಾದರೂ ಬಿದ್ದರೆ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇವಾಗ ದೇವ್ರನ್ನ ಮೇನ್ ರೋಡಿಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಹೋಗಬೇಕಾದ್ರೆ ತೋರಿಸ್ತೀನಿ ಮೇನ್ ರೋಡಲ್ಲಿ. ಈ ಪ್ಲೇಸ್ ಬಂದು ಆಲ್ಮೋಸ್ಟ್ 11-12 ಇಯರ್ಸ್ ಆಯಿತು ಹಿಂಗೆ ಉಳಿದಿದೆ, ಯಾಕಂತಂದರೆ ಗೌರ್ಮೆಂಟಿಂದ ಸ್ಟೇ ಆರ್ಡರ್ ಬಂದಿದೆ ಇದಕ್ಕೆ, ಯಾರು ಇಲ್ಲಿ ಮೈನಿಂಗ್ ಮಾಡಬಾರ್ದು ಅಂತ. ಇಲ್ಲಿ ಮೈನಿಂಗ್ ಸ್ಟಾಪ್ ಮಾಡಿರೋ ಮೇನ್ ರೀಸನ್ ಅಂತಂದರೆ ದೇವಸ್ಥಾನ, ಯಾಕಂದರೆ ಊರಲ್ಲೆಲ್ಲ ದೇವಸ್ಥಾನನ ತೆಗಿಬಾರ್ದು ಅಂತ ಗೌರ್ಮೆಂಟ್ಗೆ ಅಪೀಲ್ ಹಾಕಿರ್ತಾರೆ. ಸೊ ಅಪೀಲ್ ಮಾಡಿದಾಗ ಗೌರ್ಮೆಂಟ್ ಇವಾಗ ಇದನ್ನು ನಿಲ್ಲಿಸಿದೆ, ಯಾಕಂದರೆ ಮೇ ಬಿ ಇದು ಪವರ್ಫುಲ್ ದೇವ್ರು ಇರ್ಬೋದು. ಇವಾಗ ಮೈನಿಂಗ್ ಮಾಡ್ತಿದ್ದಾರೆ ಅಂತಂತಂದರೆ ಆಬ್ವಿಯಸ್ಲಿ ಅವರು ರಿಚ್ ಕ್ಯಾಂಡಿಡೇಟೇ ಇರ್ತಾರೆ, ಅವ್ರಿಗೂ ತುಂಬ ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ಇನ್ಫ್ಲುಯೆನ್ಸ್ ಇದ್ದರೂ ಕೂಡ ಇವಾಗ ಇದನ್ನು ಸ್ಟಾಪ್ ಮಾಡಿದ್ದಾರೆ ಅಂತಂದರೆ ಮೇ ಬಿ ದೇವ್ರದ ಮಹಿಮೆ ಜಾಸ್ತಿನೇ ಇರ್ಬೋದು, ಹೀಗಾಗಿ ಇದನ್ನು ಸ್ಟಾಪ್ ಮಾಡಿದ್ದಾರೆ. ನೀವಿಲ್ಲೆಲ್ಲ ನೋಡ್ಬೋದು ಹಂಗೆ ಗ್ರಾನೈಟ್ನ ಮೈನಿಂಗ್ ಮಾಡೋದಂಗೆ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಕ್ರೇನ್ಗಳಿದೆ ನೋಡಿ, ಸೊ ಕ್ರೇನ್ಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ, ಅದನ್ನು ಕೂಡ ತೊಗೊಂಡು ಹೋಗೋಕ್ಕಾಗಿಲ್ಲ, ಅದೆಲ್ಲ ಆಲ್ಮೋಸ್ಟ್ ವೇಸ್ಟ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲೂ ಕೂಡ ಕೆಳಗಡೆ ಕ್ರೇನ್ ಇದೆ ನೋಡಿ, ಇದು ಕೂಡ ಹಂಗೆ ಇದೆ, ಕೆಲವೊಂದು ನೀರು ಒಳಗಡೆ ಮುಳುಗೋಗ್ಬಿಟ್ಟಿದೆ, ಅದನ್ನು ತೋರಿಸ್ತೀನಿ ನಿಮಗೆ ಆ ಕಡೆ ಹೋಗ್ಬಿಟ್ಟು. ಈ ಕಡೆ ಅಂಥದ್ದು ಯಾವುದೂ ಇಲ್ಲ, ದೇವಸ್ಥಾನದ ಮೇಲ್ಗಡೆ ಬಂದಮೇಲೆ ಇಷ್ಟೇ ಜಾಗ ಇದೆ ಇಲ್ಲಿ ಸುತ್ತಾಡೋಕ್ಕೆ ಇರೋಕ್ಕೆ, ಯಾಕಂದರೆ ಇಷ್ಟನ್ನು ಬಿಟ್ಬಿಟ್ಟು ಎಲ್ಲ ಕಡೆ ಮೈನಿಂಗ್ ಮಾಡಿದ್ದಾರೆ, ಇದನ್ನು ಮಾತ್ರ ಮೈನಿಂಗ್ ಮಾಡಿಲ್ಲ, ಯಾಕಂದರೆ ದೇವಸ್ಥಾನ ಉಳಿಸ್ಕೊಬೇಕು ಅಂತ. ಈ ಕಡೆ ಕೂಡ ನೋಡ್ಬೋದು ನೀವು, ಸೊ ಆಗಲೇ ಕ್ರೇನ್ ತೋರಿಸೋದನ್ನೆಲ್ಲ ಅದು ಇಲ್ಲಿದೆ. ಇನ್ನೊಂದು ಅಲ್ಲಿ ಮುಳುಗೋಗಿದೆ ನೋಡಿ, ತೋರಿಸ್ತೀನಿ ಕ್ರೀನ್ ನಿಮಗೆ. ನೋಡಿ ಇಲ್ಲಿ ಇನ್ನೊಂದು ಇದು ಮುಳುಗೋಗಿದೆ, ಅದ್ರ ಒಳಗಡೆ ಒಂದು ಸ್ವಲ್ಪ ಕೆಬ್ಬಣ ಕಾಣಿಸ್ತಿದೆ ನೋಡಿ, ಅಲ್ಲಿ ಅಲ್ಲೂ ಕೂಡ ಮುಳುಗೋಗ್ಬಿಟ್ಟಿದೆ ಅದು. ಸೊ ಇದು ಯಾವುದು ವರ್ಕಿಂಗ್ ಇಲ್ಲ, ಇದನ್ನ ರಿಪೇರಿ ಮಾಡಿಸೋ ಅಷ್ಟರಲ್ಲೇ ಹೊಸದು ಬಂದ್ಬಿಡುತ್ತೆ. ದೇವಸ್ಥಾನದ ಹಿಂದ್ಗಡೆ ಇಷ್ಟು ಜಾಗ ಇದೆ, ಅದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ, ಇಷ್ಟೇ ಇರೋದು ಇಲ್ಲಿ. ನಾವು ಬಂದಿದ್ದು ಅಲ್ಲಿಂದ ನಡ್ಕೊಂಡು ಬಂದ್ವಿ, ಯಾಕಂದರೆ ದೇವ್ರನ್ನ ತೆಗೆದಿದ್ದು ಮೇನ್ ಕಾರಣ ಏನಂತಂತಂದರೆ ಊರವರೆಗೆ ಇಲ್ಲಿ ಬರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಹೀಗಾಗಿ ದೇವ್ರನ್ನ ತೆಗೆದುಬಿಟ್ಟು ಮೇನ್ ರೋಡಿಗೆ ಹಾಕಿದ್ದಾರೆ. ಯಾಕಂದರೆ ಎವ್ರಿ ಟೈಮ್ ಬರಬೇಕಂದ್ರೆ ಅಲ್ಲಿಂದ ಹತ್ಕೊಂಡು ಇಳ್ಕೊಂಡು ಆಮೇಲೆ ಇಲ್ಲಿ ಬರಬೇಕಾದ್ರೆ ಇಲ್ಲೂ ಕೂಡ ತುಂಬ ಕಷ್ಟ. ಚಿಕ್ಕ ಮಕ್ಕಳು ಯಾರಾದರೂ ಬಿದ್ದುಬಿಟ್ರೆ ಅಂತ, ಮೇ ಬಿ ಯಾರಾದರೂ ಬಿದ್ದಿರ್ಬೋದು, ಅದಕ್ಕೇ ಇವಾಗ ಟೆಂಪಲ್ನ ಸ್ಟಾಪ್ ಮಾಡಿಬಿಟ್ಟು ಆ ಕಡೆ ಹಾಕಿದ್ದಾರೆ. ಒಂದ್ಸಾರಿ ಗೌರ್ಮೆಂಟಿಂದ ಸ್ಟೇ ಆರ್ಡರ್ ಬಂದುಬಿಟ್ರೆ ನಾವು ಇಲ್ಲಿಂದ ಯಾವುದೇ ಮೆಟೀರಿಯಲ್ ಆಗಲಿ ಕಿತ್ತಕ್ಕಾಗಲ್ಲ, ಅದು ಹಂಗೆ ಬಿಡಬೇಕಾಗುತ್ತೆ. ಬಟ್ ತುಂಬ ಇನ್ಫ್ಲುಯೆನ್ಸ್ ಇದ್ದರೂ ಕೂಡ ಈ ಥರ ಇದನ್ನು ಸ್ಟಾಪ್ ಮಾಡಿದ್ದಾರೆ ಅಂತಂತಂದರೆ ಈ ಊರವ್ರದ್ದು ಮತ್ತು ದೇವ್ರದ್ದು ಮಹಿಮೆ ಎಷ್ಟಿರಲಿಕ್ಕಿಲ್ಲ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಬಿಸಿಲು ಬೇರೆ ತುಂಬ ಬಂತು. ಸೊ ಮನೆ ರೀಚ್ ಆಗೋಷ್ಟರಲ್ಲಿ ಮುಗಿದೋಗುತ್ತೆ ನಮ್ಮ ಕತೆ, ಯಾಕಂದರೆ ಮನೆ ಇಲ್ಲಿಂದ 44 ಕಿಲೋಮೀಟರ್ಸ್ ಇದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಡೀಪ್ ಇದೆ ಅಂತ ನೀರು, ಕ್ರೇಜಿ. ಅಲ್ಲಿ ಮೋಟ್ರ್ ಕೂಡ ಹಾಕಿದ್ದಾರೆ ನೋಡಿ, ಅಲ್ಲಿಂದ ಲೋಕಲೈಟ್ಸ್ ಎಲ್ಲ ಇಲ್ಲಿಂದ ನೀರನ್ನ ಸಕ್ ಮಾಡ್ತಾ ಇದ್ದಾರೆ, ರೇನ್ ವಾಟರ್ ಅಲ್ಲ, ಸೊ ಹೀಗಾಗಿ ಯೂಸ್ ಆಗುತ್ತೆ ಇದನ್ನು. ಇದ್ರ ಒಳಗಡೆ ಡ್ರಿಲ್ ಮಾಡಿಬಿಟ್ಟು ಇದನ್ನು ಹಾಕಿರ್ತಾರೆ, ಕಬ್ಬಿಣನ ಹಾಕ್ಬಿಟ್ಟು ಅದನ್ನ ಎತ್ತದಾಗ ಸ್ವಲ್ಪ ಪಾರ್ಟಿಷನ್ ಆಗುತ್ತೆ, ಕಲ್ಲಾಗಲಿ ಮಾರ್ಬಲ್ ಆಗಲಿ ಗ್ರಾನೈಟ್ ಆಗಲಿ ಯಾವುದೇ ಆಗಲಿ ಇದೇ ಥರನ ಕಟ್ ಮಾಡ್ತಾರೆ. ಅದು ಬಿಟ್ಟರೆ ವೈಬ್ರೇಷನ್ ಡ್ರಿಲ್ಲಿಂಗ್ ಕೊಡ್ತಾರೆ, ವೈಬ್ರೇಷನ್ ಡ್ರಿಲ್ಲಿಂಗ್ ಕೊಟ್ಟರು ಕೂಡ ಅದು ಕಟ್ಟಾಗುತ್ತೆ. ಇಲ್ಲಿ ನೋಡಿ ಬಂದಂಗೆ ತುಂಬ ಚಿಕ್ಕದಿದೆ, ಹೀಗಾಗಿ ಚಿಕ್ಕ ಮಕ್ಕಳು ಯಾರಾದರೂ ಇಲ್ಲಿ ಬಂದರೆ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಪೇರೆಂಟ್ಸ್ಗೂ ಅಷ್ಟು ಜವಾಬ್ದಾರಿ ಇರಲ್ಲ, ಕರ್ಕೊಂಡು ಬರಲೇಬಾರ್ದು ಇಲ್ಲಿ. ಫಸ್ಟ್ ಆಫ್ ಆಲ್ ಇವಾಗ ಬ್ರಿಡ್ಜ್ ಸೆಂಟ್ರಲ್ ನಿಂತ್ಕೊಂಡಿದ್ದೀನಿ ನಾನು. ಸೊ ಈ ಕಡೆ ಈ ಕಡೆ ಎರಡು ಕಲ್ಲುಗಳಿದೆ, ಐ ಮೀನ್ ಗ್ರಾನೈಟ್ ಇದೆಯಲ್ಲ, ಸೊ ಗ್ರಾನೈಟ್ನ ಅಂತರನ ನೀಗ್ಸೋಕೆ ಇದನ್ನ ಬ್ರಿಡ್ಜ್ ಮಾಡಿದ್ದಾರೆ. ಗೇರ್ಸ್ ಇಲ್ಲ ಅಂದರೆ ಈಸಿ ಇರುತ್ತೆ, ಬಟ್ ಗೇರ್ಸ್ ಇದೆಲ್ಲ ಹತ್ತೋದು ಇಳಿಯೋದು ಕಷ್ಟ. ಓಕೆ, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮೇನ್ ರೋಡಲ್ಲಿ ದೇವಸ್ಥಾನ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಮಿನಿ ಆಫ್ ರೋಡಿಂಗ್ ಇಲ್ಲ, ಯಾಕಂದರೆ ಗಾಡಿ ಹೊಳ್ಸಕ್ಕೆ ಬರಲ್ಲ ಆ ಕಡೆ.
ಇಲ್ಲಿ ನೋಡ್ತಾ ಇದಾರಲ್ಲ, ಸೊ ಇದೇ ದೇವಸ್ಥಾನ. ಇವಾಗ ದೇವರನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿಂದ ತೆಗೆದುಬಿಟ್ಟು. ಇಲ್ಲಿ ಬರ್ದಿದ್ದಾರೆ ನೋಡಿ, ಶ್ರೀ ಮುನೀಶ್ವರ ಸ್ವಾಮಿ ದೇವಾಲಯ ಅಂತ. ಯಾಕಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಅದೇ ದೇವ್ರನ್ನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ಇದು ರೋಡ್ ಏರ್ಪೋರ್ಟ್ಗೆ ಹೋಗುತ್ತೆ, ಈ ರೋಡ್ ಬಂದುಬಿಟ್ಟು ಹೆಬ್ಬಾಳು ಯಲಹಂಕ. ಈ ಕಡೆ ಗೋಲ್ಡ್ ಕಲರ್ ಎಸ್ ಕ್ಲಾಸ್ ನೋಡಿ, S350D ತಮಿಳ್ನಾಡ್ದು ಗಾಡಿ, ಸೂಪರಾಗಿ ಕಾಣಿಸುತ್ತೆ. ಗೋಲ್ಡ್ ರ್ಯಾಪ್ ಮಾಡಿದ್ದಾರೆ ಅದಕ್ಕೆ, ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್.